ಅವರ ಇಬ್ಬರು ಪುತ್ರಿಯರು ಪಂಚಭೂತಗಳಲ್ಲಿ ಸಿಡಿಎಸ್ ರಾವತ್ ಲೀನರಾಗಿದ್ದಾರೆ ಅವರ ಪತ್ನಿ ಮಧುಲಿಕಾ ರಾವತ್ ಲೀನರಾಗಿದ್ದಾರೆ ಈಗ ಎಲ್ಲಾ ರೀತಿಯ ವಿಧಿ ವಿಧಾನಗಳು ನೆರವೇರಿದೆ ಮತ್ತೊಂದು ಕಡೆ ಅತ್ಯುನ್ನತವಾದ ಗೌರವ ಸಲ್ಲಿಕೆಯಾಗಿದೆ ಪ್ರಮುಖವಾಗಿ ಭೂಸೇನೆಯ 27ನೇ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದನಿಂದ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲೂ ತನ್ನನ್ನ ತಾನು ಹಿಂತೆಗೆದುಕೊಳ್ಳದೆ ಪ್ರತಿ ಬಾರಿ ಕೂಡ ಅತ್ಯಂತ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಶತ್ರು ರಾಷ್ಟ್ರಗಳಿಗೆ ಅವರು ಭಯಪಡುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಭಾರತ ಅಂದ್ರೆ ಬೆಚ್ಚಿ ಬೀಳುವ ರೀತಿಯಲ್ಲಿ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಂತಹ ಜನರಲ್ ಸೀರಿಯಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಇಡೀ ದೇಶವೇ ಸೆಲ್ಯೂಟ್ ಹೊಡಿತಾ ಇದೆ ಕಂಪನಿಯನ್ನ ಮಿಡಿತಾ ಇದೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತಾ ಇದೆ ಇಡೀ ದೇಶವೇ ಅವರಿಗೆ ಈಗ ಸಲಾಂ ಹೇಳ್ತಾ ಇದೆ ನ್ಯೂಸ್ 18 ಕನ್ನಡದಿಂದ ನಾವು ಕೂಡ ಸೀರಿಯಸ್ ಬಿಪಿನ್ ರಾವತ್ ಅವರಿಗೆ ಸೆಲ್ಯೂಟ್ ಅನ್ನು ಹೊಡಿತಾ ಇದೀವಿ ಅಂತಿಮ ನಮನವನ್ನ ಸಲ್ಲಿಸುತ್ತಾ ಇದ್ದೇವೆ ಸಲಾಂ ಬಿಪಿನ್ ರಾವತ್ ए मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी ए मेरे वतन के लोगों जरा आँख में भर लो पानी जो शहीद शहीद हुए हैं उनकी जरा याद करो कुर्बानी जब घायल हुआ हिमालय खतरे में पड़ी आजादी जब तक थी सांस लड़े वो जब तक ಸಿರಿಯಸ್ ಜನರಲ್ ಬಿಪಿನ್ ರಾವತ್ ಅವರ ಸೇವೆಯನ್ನ ದೇಶ ಸದಾ ನೆನಪಿನಲ್ಲಿಡುತ್ತೆ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರಗಳಿಂದ ಇಡೀ ದೇಶ ಯಾವ ರೀತಿಯಾಗಿ ರಕ್ಷಣೆಯಾಗಿತ್ತು ಅದೇ ರೀತಿಯಾಗಿ ಇಡೀ ದೇಶದ ಕೋಟ್ಯಾಂತರ ಜನ ಅವರಿಗೆ ಸಲಾಂ ಅನ್ನು ಹೇಳ್ತಾ ಇದ್ದಾರೆ ಸೆಲ್ಯೂಟ್ ಅನ್ನು ಹೊಡಿತಾ ಇದ್ದಾರೆ ಅವರು ತೆಗೆದುಕೊಂಡ ದಿಟ್ಟ ನಿರ್ಧಾರಗಳಿಗೆ ಈಗ ಇಡೀ ದೇಶವೇ ತಲೆ ಬಾಗ್ತಾ ಇದೆ ಸೇನಾ ಚಿತಾಗಾರದಲ್ಲಿ ಸಿರಿಯಸ್ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಅವರಿಗೆ ಅಗ್ನಿ ಸ್ಪರ್ಶವನ್ನ ಮಾಡುವುದರ ಮೂಲಕ ಈಗ ಅಂತ್ಯ ಸಂಸ್ಕಾರ ನೆರವೇರಿದೆ ಅದೇ ರೀತಿಯಾಗಿ ಸೇನಾ ಗೌರವ ಸಲ್ಲಿಕೆಯಾಗಿದೆ ಸೇನಾ ಚಿತಾಗಾರದಲ್ಲಿ ರಾವತ್ ಅಂತ್ಯಕ್ರಿಯೆ ನೆರವೇರಿದ್ದು ಅತ್ಯುನ್ನತ ಸೇನಾ ಗೌರವದೊಂದಿಗೆ ಸಂಪೂರ್ಣವಾದಂತಹ ಗೌರವವನ್ನ ಸಲ್ಲಿಕೆ ಮಾಡಲಾಗಿದೆ ಬ್ರಾರ್ ಸ್ಕ್ವೇರ್ ಚಿತಾಗಾರದಲ್ಲಿ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ಒಂದು ಗೌರವ ವಂದನೆಯನ್ನ ಸ್ವೀಕರಿಸಿರುವುದು ಅದು ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರು ತಾನು ಮೂರು ಪಡೆಗಳ ಮುಖ್ಯಸ್ಥರಾಗಿ ಸಲ್ಲಿಸಿದಂತಹ ಸೇವೆ 40 ವರ್ಷಗಳ ಕಾಲ ತನ್ನ ಅವಧಿಯಲ್ಲಿ ಸಲ್ಲಿಸಿದಂತಹ ಸೇವೆ ತೆಗೆದುಕೊಂಡ ದಿಟ್ಟ ನಿರ್ಧಾರಗಳು ತಾಯಿನಾಡಿನ ಮೇಲೆ ಇಟ್ಟಂತಹ ಪ್ರೀತಿ ತಾಯಿನಾಡಿಗಾಗಿ ಮಾಡಿದಂತಹ ಸೇವೆಯನ್ನ ಕರ್ತವ್ಯವನ್ನ ಇಡೀ ದೇಶ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಶತ್ರು ರಾಷ್ಟ್ರಗಳಿಗೆ ಎದೆ ನಡುಗುವಂತಹ ರೀತಿಯಲ್ಲಿ ಕೈಗೊಂಡಂತಹ ದಿಟ್ಟ ನಿರ್ಧಾರಗಳು ಅದೇ ರೀತಿಯಾಗಿ ದೇಶದ ರಕ್ಷಣೆಗೆ ತೆಗೆದುಕೊಂಡಂತಹ ಆ ಕಠಿಣ ನಿಲುವುಗಳು ಇವತ್ತು ಇಡೀ ಭಾರತ ಸೇಫ್ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಹ ನಿರ್ಧಾರಗಳ ಜನಕ ಸರ್ಜಿಕಲ್ ಸ್ಟ್ರೈಕ್ ಅಂತಹ ದಾಳಿಗಳನ್ನು ಮಾಡಿದಂತಹ ಅದರ ಸ್ಪೆಷಲಿಸ್ಟ್ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಇಡೀ ದೇಶವೇ ಸಲಾಂ ಹೇಳ್ತಾ ಇದೆ ಅವರಿಗೆ ಇಡೀ ದೇಶವೇ ಸೆಲ್ಯೂಟ್ ಹೊಡಿತಾ ಇದೆ ಮತ್ತೊಮ್ಮೆ ಹುಟ್ಟಿ ಬನ್ನಿ ಜನರಲ್ ಬಿಪಿನ್ ರಾವತ್ ಅಂತ ಹೇಳ್ತಾ ಇದೆ ಅವರ ಸೇವೆ ನಿರಂತರವಾಗಿದ್ದು ಇನ್ನೂ ಕೂಡ ಅವರ ಮಾರ್ಗದರ್ಶನ ಯಾವ ರೀತಿಯಾಗಿ ಇಲ್ಲಿವರೆಗೂ ಇತ್ತು ಅವರು ತೆಗೆದುಕೊಂಡಂತಹ ನಿರ್ಧಾರಗಳು ಯಾವ ರೀತಿಯಾಗಿತ್ತು ಆ ಒಂದು ಮಾರ್ಗದರ್ಶನದಲ್ಲಿ ಇಡೀ ದೇಶ ಮುಂದುವರಿಯುತ್ತೆ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ಬೇರೆ ಕಾರಣಗಳೇ ಬೇಕಾಗಿಲ್ಲ ಯಾಕಂದ್ರೆ ಅಂತಹ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಇಡೀ ದೇಶವೇ ಅವರ ಈ ಸಾವಿಗೆ ಕಂಬನಿ ಮಿಡಿದಿದೆ
ಅವರ ಸೇವೆಗೆ ಹೆಮ್ಮೆಯನ್ನ ಪಟ್ಟಿದೆ. ಈಗ ಎಲ್ಲಾ ಸೈನಿಕರು ಸೆಲ್ಯೂಟ್ ಅನ್ನು ಹೊಡೆದು ಅವರಿಗೆ ಸಲಾಮ್ ಅನ್ನು ಹೊಡೆದು ಅಲ್ಲಿದ್ದಂತ ಎಲ್ಲಾ ಸೈನಿಕರು ಈಗ ಅಲ್ಲಿಂದ ಹೊರಗೆ ಹೋಗ್ತಾ ಇರುವಂತ ಸೈನ್ಯಾಧಿಕಾರಿಗಳು ಹೊರಗೆ ಹೋಗ್ತಾ ಇರುವಂತ ದೃಶ್ಯವನ್ನು ನಾವು ಗಮನಿಸುತ್ತಾ ಇದ್ದೀವಿ. ಇಡಿ ದೇಶ ಕಳೆದ 3 ದಿನಗಳಿಂದ ಯಾವ ರೀತಿಯಾದಂತ ಒಂದು ನೋವಲ್ಲಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ. ಯಾಕಂದ್ರೆ ರಕ್ಷಣಾ ಪಡೆಗಳ ಮುಖ್ಯಸ್ಥರಿಗೆ ಈ ರೀತಿಯಾದಂತ ಒಂದು ಅಂತ್ಯ ಬರುತ್ತೆ. ರಕ್ಷಣಾ ಸಚಿವರು ಈಗ ಅಲ್ಲಿಂದ ತೆರಳ್ತಾ ಇದ್ದಾರೆ. ರಕ್ಷಣಾ ಸಚಿವರು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಕಳೆದ 3 ದಿನಗಳಿಂದಲೂ ಕೂಡ ಅವರು ನಿನ್ನೆ ಕೂಡ ಪಾಲಂ ಏರ್ ಬೇಸ್ ಗೆ ತೆರಳಿ ಅಲ್ಲಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಹಾಗೆನೇ ಅವರ ನಿವಾಸಕ್ಕೆ ತೆರಳಿ ಅಂತಿಮ ನಮನ ಸಲ್ಲಿಸಿದ್ರು. ಇವತ್ತು ಈಗ ಚಿತಾಗಾರಕ್ಕೆ ಬಂದು ಅಂತಿಮ ವಿಧಿವಿಧಾನಗಳನ್ನ ನೆರವೇರಿಸುವ ಸಂದರ್ಭದಲ್ಲಿ ಇದ್ದು ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಅಂತಿಮ ನಮನವನ್ನ ಸಲ್ಲಿಸಿ ಈಗ ತೆರಳಿದ್ದಾರೆ. ಇಡೀ ದೇಶವೇ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿದೆ. ಅವರ ಸೇವೆಯನ್ನ ಕೊಂಡಾಡಿದೆ. ಅವರ ಸೇವೆಯನ್ನ ಯಾವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೆ. ಮತ್ತೊಮ್ಮೆ ಹುಟ್ಟಿ ಬನ್ನಿ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಬೇರೆ ಬೇರೆ ದೇಶದ ಗಣ್ಯರು ಆಗಮಿಸಿ, ಬೇರೆ ಬೇರೆ ದೇಶದ ಸೈನ್ಯಾಧಿಕಾರಿಗಳು ಆಗಮಿಸಿ, ಬೇರೆ ಬೇರೆ ದೇಶಗಳ ಸೇನಾ ಮುಖ್ಯಸ್ಥರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿರೋದು ಬಹಳ ಪ್ರಮುಖ. ಆ ಒಂದು ಗೌರವ ಇವತ್ತು ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ದೊರಕಿದೆ. ಪ್ರಮುಖವಾಗಿ ಅದು ಮ್ಯಾನ್ಮಾರ್ನ ಆಗಿದ್ದ ಮೇಲೆ ನಡೆದಂತಹ ಮೊದಲ ಸರ್ಜಿಕಲ್ ದಾಳಿಯಿಂದ ಹಿಡಿದು ಪಾಕಿಸ್ತಾನಕ್ಕೆ ಕೊಟ್ಟಂತಹ ಏರ್ ಸ್ಟ್ರೈಕ್ನ ಶಾಕ್ನಿಂದ ಹಿಡಿದು ಡೋಕ್ಲಾಮ್ ಸಂಘರ್ಷದಲ್ಲಿ ಕೊಟ್ಟಂತಹ ತಿರುಗೇಟಿನಿಂದ ಹಿಡಿದು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 3 ಪಡೆಗಳು ಬೇರೆ ಬೇರೆಯಾಗಿತ್ತು. 3 ಪಡೆಗಳಲ್ಲೂ ಮುಖ್ಯಸ್ಥರುಗಳು ಬೇರೆ ಬೇರೆಯಾಗಿದ್ರು. ಅವರೆಲ್ಲರನ್ನ ಒಟ್ಟಿಗೆ ತಂದು ಸಮನ್ವಯತೆಯನ್ನ ಸಾಧಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿ ಯಾವುದೇ ಸಂದರ್ಭದಲ್ಲೂ ಎಂತಹ ಚಾಲೆಂಜ್ ಇದ್ದಂತಹ ಸಂದರ್ಭದಲ್ಲೂ ನಿಗದಿತ ಅವಧಿ ಒಳಗೆ ಆ ಸಮಯಕ್ಕೆ 3 ಪಡೆಗಳು ಕೂಡ ಸನ್ನದ್ಧವಾಗಿ ಇರುವ ಹಾಗೆ ಸಮನ್ವಯತೆಯನ್ನ ಸಾಧಿಸಿದವರು ಅದು ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರು. ಅವರ ಈ ಸೇವೆಯ ಸಂದರ್ಭದಲ್ಲೇ ಅವರು ವಿಧಿವಶರಾಗಿದ್ದು ಇಡೀ ದೇಶವೇ ಕಂಬನಿ ಮಿಡಿದಿದೆ. ಇಡೀ ದೇಶವೇ ಅವರ ಸೇವೆಯನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತೆ. ಅವರ ಸೇವೆಗೆ ಹೆಮ್ಮೆಯನ್ನ ಪಡ್ತಾ ಇದೆ. ಹಾಗಾಗಿ ಇವತ್ತು ಇಡೀ ಕೋಟ್ಯಾಂತರ ಭಾರತೀಯರು ಅವರಿಗೆ ಸೆಲ್ಯೂಟ್ ಅನ್ನು ಹೊಡೆದಿದ್ದಾರೆ, ಸಲಾಂ ಅಂದಿದ್ದಾರೆ. ಅವರ ಪುತ್ರಿಯರು ಒಂದ್ ಕಡೆ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಮತ್ತೊಂದ್ ಕಡೆ ಸಕಲ ಸೇನಾ ಗೌರವ ಅವರಿಗೆ ಸಲ್ಲಿಕೆಯಾಗಿದೆ. ಅತ್ಯುನ್ನತವಾದ ಸ್ಥಾನವನ್ನ ಹೊಂದಿದಂತಹ ಮಹೋನ್ನತವನ್ನ ಸ್ಥಾನವನ್ನ ಅಲಂಕರಿಸಿದಂತಹ ಜನರಲ್ ಬಿಪಿನ್ ರಾವತ್ ಅವರಿಗೆ ದೇಶ ಕೊಟ್ಟಂತಹ ಗೌರವ, 17 ಬಾರಿ ಕುಶಾಲ ತೋಪನ್ನ ಸಿಡಿಸಿ ಅವರಿಗೆ ಗೌರವ ವಂದನೆಯನ್ನ ಸಲ್ಲಿಸಿರುವುದು. ಈ ಒಂದು ಗೌರವ ವಂದನೆಯ ಸಂದರ್ಭದಲ್ಲಿ ದೇಶ ವಿದೇಶಗಳ ಹಿರಿಯ ಸೇನಾಧಿಕಾರಿಗಳು ಕೂಡ ಪಾಲ್ಗೊಂಡಿದ್ದಾರೆ. ದೇಶದ ಅಂತ್ಯಕ್ರಿಯೆಯಲ್ಲಿ 800 ಸೈನ್ಯಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ. ಈಗಾಗಲೇ ಇಡೀ ದೇಶ ಮತ್ತೆ ಮತ್ತೆ ಕೇಳ್ತಾ ಇರೋದು, ಮತ್ತೆ ಹುಟ್ಟಿ ಬನ್ನಿ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರೇ ಅಂತ ಹೇಳಿ. ಯಾಕಂದ್ರೆ ಅಂತಹ ಒಂದು ಸೇವೆಯನ್ನ ಸಲ್ಲಿಸಿದ್ರು. ಪ್ರತಿ ಬಾರಿ ಕೂಡ ತಮ್ಮದೇ ಆದಂತಹ ವಿಶಿಷ್ಟ ರೀತಿಯಲ್ಲಿ ಸೈನಿಕರಿಗೆ ಹುರಿದುಂಬಿಸ್ತಾ ಇದ್ರು. ಸೈನಿಕರನ್ನ ಯಾವತ್ತು ಬಿಟ್ಟು ಕೊಟ್ಟವರಲ್ಲ. ಅದು ಜಮ್ಮು ಕಾಶ್ಮೀರದಿಂದ ವಿಚಾರದಿಂದ ಹಿಡಿದು ಆಗ್ಲೇ ಒಂದಷ್ಟು ಗಣ್ಯರು ಹೇಳ್ತಾ ಇದ್ರು. ಅಂದ್ರೆ ನಮ್ಮ ದೇಶಕ್ಕೆ ಇರುವಂತಹ 2 ಶತ್ರುಗಳು, 2.5 ಶತ್ರುಗಳು ಅಂತ. ಆ ಅರ್ಧ ಶತ್ರುವನ್ನ ಗಮನಿಸಿದ್ರೆ ಭಯೋತ್ಪಾದನೆ ಅಥವಾ ಉಗ್ರವಾದದ ವಿಚಾರ, ಅದನ್ನ ಕೂಡ ಮೆಟ್ಟಿ ನಿಲ್ಲುವಲ್ಲಿ ಯಾವ ರೀತಿಯಾಗಿ ಸಕ್ಸಸ್ ಅನ್ನ ಕಾಣಲಾಯಿತು. ಪ್ರಮುಖವಾಗಿ ಅನೇಕ ಸ್ಟ್ರೈಕ್ ಗಳನ್ನ ಮಾಡುವುದರ ಮೂಲಕ ಬೇರೆ ಬೇರೆ ರೀತಿಯಂತಹ ಏರ್ ಸ್ಟ್ರೈಕ್ ಆಗಿರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಗಳಲ್ಲಿ ಹೇಗೆ ಅದನ್ನ ನಾವು ಯಶಸ್ವಿಯಾಗಿ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹವರಲ್ಲಿ ಪ್ರಮುಖರು ಬಿಪಿನ್ ರಾವತ್ ಅವರು. 3 ಪಡೆಗಳ ಸೇನಾ ಅಂದ್ರೆ ಸಿಬ್ಬಂದಿಗಳ ಮುಖ್ಯಸ್ಥರಾಗಿ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ರು. ಆದ್ರೆ ಬುಧವಾರ ಸೇನಾ ಕಾಲೇಜಿಗೆ ಹೋಗಿ ಅಲ್ಲಿ ತಾನು ಭಾಷಣವನ್ನ ಮಾಡಬೇಕಾಗಿತ್ತು, ಉಪನ್ಯಾಸವನ್ನ ನೀಡಬೇಕಾದಂತಹ ಸಂದರ್ಭ ಇತ್ತು.